ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ರ ಪಿಜಿನಡ್ ಆಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಓಕೆನಾ, ಎಲ್ಲ ಹಾಕಿದ್ರು ಜೊತೆ ಕಿತ್ತು ಹಾಕಿದ್ದೀನಿ ಲಕ್ಕೋನ್ ಬಿಟ್ಟು. ಓಕೆನಾ, ಪಟಗಳನ್ನೆಲ್ಲ ಸಹ ಕೈಗೆ ಎತ್ಕೊಂಡಿದ್ದೀನಿ. ಓಕೆನಾ, ನಾನೇ ಹ್ಯಾಂಡ್ ಫೀಡ್ ಮಾಡೋದಕ್ಕೆ. ಇಲ್ಲಿ ನೋಡ್ಬೋದು ಪಟಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಲಕ್ಕೋದು, ಸುರ್ಮಿದು, ಆಮೇಲೆ ಜ್ಯಾಕ್ದು. ಓಕೆನಾ, ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಹಾಗೆ ನಮ್ಮ ತಾಮ್ರಲ್ ಪಟನ ಸಹ ಒಳಗಡೆ ಇದೆ. ಓಕೆನಾ, ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸಪ್ರೇಟ್ ಮಾಡಾದ್ಮೇಲೆ ಓಕೆನಾ, ದೊಡ್ಡ ಕೀಗಳಿಗೆಲ್ಲ ನಾನು ನಿನ್ನೆ ಸಪ್ರೇಟ್ ಮಾಡಿರೋದು. ಓಕೆನಾ, ಅದಕ್ಕೆ ದೊಡ್ಡ ಮೇವೆಲ್ಲ ಖಾಲಿಯಾಗಿತ್ತು. ಓಕೆನಾ, ಅದಕ್ಕೆ ನಾನು ಪಟಗಳಿಗೆಲ್ಲ ಸ್ವಲ್ಪ ಸ್ವಲ್ಪ, ಯಾಕೆಂದರೆ ಕಡಲೆಕಾಳು, ಗೋಧಿ ಎಲ್ಲ ಕೊಡಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಓಕೆನಾ, ಇಲ್ಲಿ ತಂದಿದ್ದೀನಿ ನೋಡಿ, ಅದೇ ಗೋಧಿ ಮತ್ತು ಜೋಳ. ಓಕೆನಾ, ನಾನು ದೊಡ್ಡ ಕೀಗಳಿಗೆ ಕೊಡಲ್ಲ. ಓಕೆನಾ, ಪಟಗಳಿಗೆ ಸ್ವಲ್ಪ, ಯಾಕೆಂದರೆ ಈಗ ಅದು ಗ್ರೋತ್ ಆಗ್ತಾ ಇರುತ್ತಲ್ವ ರೆಕ್ಕೆ ಎಲ್ಲ. ಓಕೆನಾ, ಸ್ವಲ್ಪ ಸ್ವಲ್ಪ ನೆನೆಸಿ ಅದನ್ನು ಸ್ವಲ್ಪ ಮೆತ್ತಗೆ ಮಾಡಿ ಅದನ್ನು ಪಟಗಳು ಕೊಡ್ತೀನಿ, ಆಗ ಸ್ವಲ್ಪ ಚೆನ್ನಾಗಿ ಗ್ರೋತ್ ಬರುತ್ತೆ. ಓಕೆನಾ, ಅದು ಇವತ್ತಿನ ಟಾಪಿಕ್ಕು, ಪಟಗಳನ್ನೆಲ್ಲ ಯಾವ ಥರ ನೋಡ್ಕೊಬೇಕು ಅನ್ನೋದೆಲ್ಲ ಪೂರ್ತಿ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ, ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಓಕೆನಾ, ಅಕ್ಕಿ ಮೈಲೆಲ್ಲ ಸ್ವಲ್ಪ ಚಿಟ್ಟೆ ಇತ್ತು. ಓಕೆನಾ, ರಕ್ತನ ಸ್ವಲ್ಪ ಈರ್ತಾ ಇತ್ತು. ನೆನ್ನೆ ಎಲ್ಲ ನೀಟಾಗಿ ಕಿತ್ತಾಕಿ ಬಿಟ್ಟಿರೋದು. ಓಕೆನಾ, ಪಟಗಳಿಲ್ಲಾಂದರೆ ಏನ್ತಕ್ಕೆ ನಾನು ಇಷ್ಟೊಂದು ಸಣ್ಣ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಇದರಲ್ಲಿ ನೋಡಿ, ಸ್ವಲ್ಪ ಈ ಸಕ್ಕ ಸಣ್ಣಾಗೋಗಿದೆ. ಓಕೆ ನೋಡಿ, ಇದೇ ಚಿಟ್ಟೆ ಇದೇ ಇದ್ದಿದ್ದು. ಓಕೆನಾ, ಇದನ್ನು ಹಿಡ್ದು ಸಾಯಿಸಿದೆ. ಇದು ಬಿಟ್ಟರೆ ಓಕೆ ತಾಳಿ, ನಿಮಗೆ ಲಕ್ಕಗಳು ತೋರಿಸ್ತೀನಿ ಪಟಗಳದು. ಓಕೆನಾ, ಪಟ ಮಾಡಾದ್ಮೇಲೆ ಆದಷ್ಟು ಗೂಡನ್ನ ಡೈಲಿ ಕ್ಲೀನ್ ಮಾಡ್ಕೊಳ್ಳಿ. ಮೊಟ್ಟೆ ಮರಿ ಮಾಡಿರುತ್ತಲ್ಲ, ಆಗದನ್ನ ಏನು ಮಾಡಿ ಅಂದರೆ ಅದು ಸ್ವಲ್ಪ ಅಪ್ಪ ಅಮ್ಮ ಮೇವು ತಿನ್ಸ್ಬೇಕಾದ್ರೆ ಏನಾರು ಗಲೀಜು ಮಾಡಿದರೆ ಆದಷ್ಟು ಆ ಗಲೀಜ್ನೆಲ್ಲ ಎತ್ತಿ ಸ್ವಲ್ಪ ಟ್ರೈ ಮಾಡಿ, ಗಲೀಜೆಲ್ಲ ಪೂರ್ತಿ ಎತ್ಬಿಡೋಕೆ ಟ್ರೈ ಮಾಡಿ. ಇಲ್ಲಾಂದರೆ ಬಿಟ್ಟರೆ ಏನಾಗುತ್ತೆ ಅಂದರೆ ಅಲ್ಲಿ ಒಂಥರ ಚಿಟ್ಟೆ ಥರ, ಅಂದರೆ ರಕ್ತ ಇರುತ್ತೆ, ಪಾರಿವಾಳದು, ಆ ಚಿಟ್ಟೆಗಳೆಲ್ಲ ಆಗೋಗುತ್ತೆ. ಓಕೆನಾ, ಹಂಗೆ ಆಗಬಾರ್ದು ಅಂದರೆ ಏನು ಮಾಡಿ ಅಂದರೆ ಗೂಡು ಸುತ್ತ ಪೂರ್ತಿ ಲಕ್ಷ್ಮಣ ರೇಖೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಅದನ್ನು ಪೂರ್ತಿ ತಂದು ಹಚ್ಚಿ. ಓಕೆನಾ, ನನಗೆ ಪಟಾನ ಎಲ್ಲ ಕೈಗೆ ಎತ್ಕೊಡೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿದ್ದು, ಎ ಟು ಝೆಡ್ ಸಿರಪ್ಪು ಅಂಗಡಿಗೆ ಹೋಗಿ ಕೇಳಿದ್ರೆ ನಿಮ್ಗೆ ಇದನ್ನು ಕೊಡ್ತಾರೆ. ಓಕೆನಾ, ಇದು ಮಲ್ಟಿವಿಟಮಿನ್. ಏನಕ್ಕೆ ಅಂದರೆ ಎಲ್ಲ ಫ್ರೂಟ್ಸ್ದು ಇದರಲ್ಲಿ ವಿಟಮಿನ್ ಇರುತ್ತೆ. ಓಕೆನಾ, ಆಲ್ರೌಂಡ್ ಇದು ಡೈಜೆಷನ್ ಆಗೋದಕ್ಕೂ ಸಹ ಯೂಸ್ ಆಗುತ್ತೆ, ಪಟ ಗ್ರೋತ್ಗೂ ಸಹ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆನಾ, ಇದನ್ನು ಮೆಡಿಕಲ್ ಶಾಪಲ್ಲಿ ನೀವು ಕೇಳಿದ್ರೆ ಕೊಡ್ತಾರೆ, 170-180 ಆಗುತ್ತೆ ಇದು. ಓಕೆನಾ, ಇದನ್ನು ತೊಗೊಂಡು ಮರಿ ಮಾಡಿರೋ ಅಕ್ಕಿಗಳಿಗೆ, ಅಂದರೆ ಬ್ರೀಡಿಂಗ್ ಅಕ್ಕಿಗಳಿಗೂ ಸಹ ಕೊಟ್ಟರೂ ಸಹ ತುಂಬ ಉಪಯೋಗ ಆಗುತ್ತೆ. ಓಕೆನಾ, ಯಾರು ತೊಗೊಂಡಿಲ್ಲ ಅಂದರೆ ಇದನ್ನು ತೊಗೊಳ್ಳಿ. ಓಕೆನಾ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈಗ ಪಟಗಳಿಗೆಲ್ಲ ಇದಕ್ಕೆ ನೀರು ಜೊತೆ ಮಿಕ್ಸ್ ಮಾಡಿ ರಾಗಿ ಕೊಡ್ಕೊತಾ ಬರ್ತೀನಿ. ಓಕೆನಾ, ದೊಡ್ಡ ಮೇವು ಕಾಲಿಗಿತ್ತು, ದೊಡ್ಡ ಮೇವು ತಂದಿಕ್ಕಿದ್ದೀನಿ, ಹುಳಿಕಾಳು ಸಹ ಇದೆ ಅದರಲ್ಲಿ. ಓಕೆನಾ, ಅದು ಬಿಟ್ಟರೆ ಇನ್ನು ಅಪ್ಡೇಟು ನಿಮಗೆ ಏನಾಯಿತು ಅಂದರೆ, ತುಂಬ ಜನ ಕೇಳಿದ್ರು ಬ್ರೋ ಒಂದು ಪಟ ಇತ್ತಲ್ಲ ಚಕ್ಕರಿಗೆ ಬಿಟ್ಟಿದ್ರಲ್ಲ ಬಂದಿಲ್ಲ ಅಂತ. ಅಕ್ಕಿ ಬಂದಿಲ್ಲ. ಓಕೆನಾ, ಅಕ್ಕಿ ಕತ್ಲೆಯಾಗಿ, ಅಂದರೆ ಮೇಲೆ ಅಕ್ಕಿ ಹೈಟಾಗಿ ಹೋಗಿರೋದದು. ಓಕೆನಾ, ಈ ಥರ ಗಲೀಜಾಗೋದು ಆದಾಗೂ ಸಹ ನೀವು ಕ್ಲೀನ್ ಮಾಡ್ಕೊಬೇಕು, ಇಲ್ಲಾಂದರೆ ನೋಡಿ ಇಲ್ಲೊಂದು ಚಿಟ್ಟೆ ಓಡಾಡ್ತಾ ಇದೆ. ಓಕೆನಾ, ಈ ಚಿಟ್ಟೆ, ಓಕೆ ನೋಡ್ತೀವಿ, ಬಿಡಾಯ್ತು. ಓಕೆನಾ, ಈ ಥರ ಇಷ್ಟಿದ್ರೂ ಸಹ ಬಿಡೋಕೆ ಹೋಗ್ಬಿಡಿ. ಓಕೆನಾ, ಯಾಕೆ ಅಂದರೆ ಅದು ತುಂಬ ಎಫೆಕ್ಟ್ ಹೊಡಿತಾ ಇದೆ. ಓಕೆನಾ, ನಾನು ನೋಡಿ ಇಲ್ಲಿ ಸಾಯಿಸಿದ್ದೀನಿ, ರಕ್ತ ನೋಡ್ಬೋದು ನೀವು ಇಲ್ಲಿ. ಓಕೆನಾ, ಆದಷ್ಟು ನೀಟಾಗಿ ಗೂಡನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇಕ್ಕೊಳ್ಳಿ. ಪಟಗಳು ಮಾತ್ರ, ಪಟ ಆಗಿರೋ ಗೂಡುಗಳು ಮಾತ್ರ ನೀಟಾಗಿ ಲಕ್ಷ್ಮಣ ರೇಖೆಯಲ್ಲಿ ಹಾಕಿ ನೀಟಾಗಿ ಇಕ್ಕೊಳ್ಳಿ. ಇಲ್ಲಾಂದರೆ ಪಟಗಳು ಸೀಕ್ಲೋಡಿಯೋದು ಏನಕ್ಕೆ ಅಂದರೆ ಇದೇ ಕಾರಣಕ್ಕೆ, ಚಿಟ್ಟೆ ಗಿಟ್ಟೆ ಏನಾರು ಇತ್ತು ಅಂದರೆ ಅಪ್ಪ ಅಮ್ಮ ಏನು ತಿನ್ಸಿದ್ರು ಸಹ ಇದು ಡೈಜೆಷನ್ ಆಗೋಲ್ಲ, ಆಮೇಲೆ ತಿಂದಿರೋದು ಮೈಗತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ಪಟಗಳು ನೋಡಿದ್ರಲ್ಲ ಎಷ್ಟು ಸೀಕ್ಲೋಡ್ದಿದೆ ಅಂತ, ಅದಕ್ಕೋಗಿ ಪಟಗಳನ್ನೆಲ್ಲ ರೆಡಿ ಮಾಡ್ಕೊಬೇಕು. ಅಪ್ಪ ಅಮ್ಮಂದಿರು ಸಹ ಇದು ಅಂದರೆ ಈ ಪೇರ್ಗಳೆಲ್ಲ ಸ್ವಲ್ಪ ವೀಕ್ ಆಗಿತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ಅಕ್ಕಿಗಳಿಗಿನ್ನ ಮೇವು ಹಾಕಿಲ್ಲ, ಅಕ್ಕಿಗಳಿಗೆಲ್ಲ ಫಸ್ಟು ಮೇವು ಹಾಕಿ ನೀರೆಲ್ಲ ತೋರಿಸ್ಕೊಬೇಕು. ಅಕ್ಕಿಗಳಿಗೂ ಸಹ ಎ ಟು ಝೆಡ್ ಸಿರಪ್ ನೀರನ್ನ ನಾನು ತೋರಿಸ್ತಾ ಇರೋದು. ಸ್ವಲ್ಪ ವೆದರ್ ಸರಿ ಇಲ್ಲ, ಡೈಜೆಷನ್ ಆಗಬೇಕು ಅಕ್ಕಿಗಳಿಗೆ, ಅಕ್ಕಿ ಹೆಲ್ತ್ ಮೇಯ್ನ್ ಅಲ್ವಾ, ವೆದರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಗಾಳಿ, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಯಾವ ಟಾಪಿಕ್ ಮೇಲೆ ಬೇಕು ಅಂತ, ನೆಕ್ಸ್ಟ್ ವಿಡಿಯೋ ನಿಮಗೆ ಆ ಟಾಪಿಕ್ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.